which is very important concept based on staffing. So let us know about staffing here. So students, you can see the picture what I have present today here on the screen now. So one person is searching for another person. This is what we called a recruitment here actually. It's supposed to be the activity of the companies as well as other institutions where the human resources are working and where the human resource management requirement. So let us know the meaning of the human resource, the meaning of the recruitment as well as the definition. First, we'll start from the definition. According to Edwin B. Flippo, recruitment is the process of searching the candidates for employment and stimulating them to apply for the jobs in the organization. So student, as per the Edwin B. Flippo, the recruitment means it is the process of searching the candidates. Why? For the employment purpose. And not only searching them, also stimulating them to apply for the job in the organization. So students, you supposed to understand what is recruitment in detail. Where it is the process of searching the candidates or employees for the particular job. Not only searching them, also stimulating, that means motivating them to apply for the job. This is the meaning as well as the definition of recruitment here. So Edwin B. Flippo en helidara anta heldre, recruitment idu ondu karya, idu ondu process. ಯಾವುದ್ರಿಂದ ಅಂತ ಹೇಳಿದ್ರೆ ಸರ್ಚಿಂಗ್ ದ ಕ್ಯಾಂಡಿಡೇಟ್ ಫಾರ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಡಿಸ್ಕವರಿಂಗ್ ದ ಕ್ಯಾಂಡಿಡೇಟ್, ಒಂದು ಕ್ಯಾಂಡಿಡೇಟ್ ಗೆ ಹುಡುಕೋದು, ರೈಟ್? ಒಂದು ಕ್ಯಾಂಡಿಡೇಟ್ ಅನ್ನ ಹುಡುಕಬೇಕು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್. ಆ ಒಂದು ಜಾಬ್, ನಂದು ಕಂಪನಿಯಲ್ಲಿ ಒಂದು ಓಕೆ ಉದ್ಯೋಗ ಇದೆ, ಜಾಬ್ ಇದೆ, ಆ ಜಾಬಿಗೆ ನಾನು ಅವನಿಗೆ ಸರ್ಚ್ ಮಾಡಬೇಕು. ಸರ್ಚ್ ಮಾಡೋದಷ್ಟೇ ಅಲ್ಲ, ಅವನಿಗೆ ನಾನು ಮೋಟಿವೇಟ್, ಎನ್ಕರೇಜ್ ಕೂಡ ಮಾಡಬೇಕು, ನೀನು ಈ ಕಂಪ್ನಿಲಿ ಕೆಲ್ಸಕ್ಕೆ ಅಪ್ಲೈ ಮಾಡು ಅಂತ ಹೇಳಿ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಐ ವಿಲ್ ಗಿವ್ ಅ ಎಕ್ಸಾಂಪಲ್ ಫಾರ್ ದಿಸ್. ಸಿ, ಯು ಆರ್ ಹ್ಯಾವಿಂಗ್ ಯುವರ್ ಓನ್ ಬಿಸ್ನೆಸ್ ಅಂಡ್ ಯು ವಾಂಟ್ ಕ್ಯಾಂಡಿಡೇಟ್ಸ್. ನಾವು ನಿಂದು ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋಕ್ಕೆ ನಿನಗೆ ಎಂಪ್ಲಾಯೀಸ್ ಬೇಕು. ಅವಾಗ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾವ ಕೆಲಸ ಇದೆ ನಿಂದು ಕಂಪನಿಯಲ್ಲಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಓಕೆ, ನಿನ್ನ ಬಿಸ್ನೆಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಗೆ ಒಬ್ಬ ಕ್ಯಾಂಡಿಡೇಟ್ ಬೇಕು ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಲ್ಲಿ ಅವನು, ಅಂತ ಕ್ಯಾಂಡಿಡೇಟ್ ಬೇಕಂತ ಹೇಳಿದ್ರೆ ನೀನೇನ್ ಮಾಡ್ಬೇಕು, ಅಂತ ಕ್ಯಾಂಡಿಡೇಟಿಗೆ ಸರ್ಚ್ ಮಾಡ್ಬೇಕು, ಡಿಸ್ಕವರ್ ಮಾಡ್ಬೇಕು ಎಲ್ಲಿದ್ದಾನೆ, ಓಕೆ, ನಾನು ಎಲ್ಲೆಲ್ಲಿ ಹೋಗಿ ಸರ್ಚ್ ಮಾಡಬಹುದು, ಓಕೆ, ಅವನಿಗೆ ಅವನಲ್ಲಿ ಏನು ಕ್ವಾಲಿಟೀಸ್ ಇರಬೇಕು, ಈ ತರ ನೀನು ಹುಡುಕೋದು. ಓಕೆ, ಜಸ್ಟ್ ಯು ಸಪೋಸ್ ಟು ಸರ್ಚ್, ಹುಡುಕ್ಬೇಕು ಅವನಿಗೆ. ಜಸ್ಟ್ ಹುಡುಕೋದಷ್ಟೇ ಅಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ನೀನು ಅವರಿಗೆ ಎನ್ಕರೇಜ್ ಮಾಡ್ಬೇಕು, ಮೋಟಿವೇಟ್ ಮಾಡ್ಬೇಕು, ನೋಡಪ್ಪ ನಂದು ಕಂಪನಿಯಲ್ಲಿ ಕೆಲಸ ಇದೆ, ನೀನೇನ್ ಮಾಡು, ಇಲ್ಲಿ ಬಂದು ಅಪ್ಲೈ ಮಾಡು. ಸೊ ಈ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ, ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅಂಡ್ ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ರಿಕ್ರೂಟ್ಮೆಂಟ್ ಹಿಯರ್. ರಿಕ್ರೂಟ್ಮೆಂಟ್ ಈಸ್ ದಿ ಆಕ್ಟಿವಿಟಿ ದಟ್ ಲಿಂಕ್ಸ್ ದಿ ಎಂಪ್ಲಾಯರ್ಸ್ ಅಂಡ್ ದ ಜಾಬ್ ಸೀಕರ್ಸ್. ಇದು ಎಂತ ಒಂದು ಆಕ್ಟಿವಿಟಿ ಅಂತ ಹೇಳಿದ್ರೆ, ಇದು ಒಂದು ಎಂತ ಕಾರ್ಯ ಅಂತ ಹೇಳಿದ್ರೆ, ಇದನ್ನ ಮೀಟ್ ಮಾಡಿಸ್ತಾರೆ ಅವ್ರಿಗೆ ಯಾರ್ಯಾರಿಗೆ ಅಂತ ಹೇಳಿದ್ರೆ, ಎಂಪ್ಲಾಯರ್ಸ್ ಮತ್ತೆ ಎಂಪ್ಲಾಯೀಸ್, ಜಾಬ್ ಸೀಕರ್ಸ್ಗೆ. ಇಲ್ಲಿ ಜಾಬ್ ಸೀಕರ್ಸ್ ಅಂತ ಹೇಳಿದ್ರೆ ಜಾಬ್ ಹುಡುಕ್ತಾ ಇರ್ತಾರೆ ನೋಡಿ, ನನಗೆ ಕೆಲಸ ಬೇಕು, ಕೆಲಸ ಬೇಕು, ಕೆಲಸ ಬೇಕು. ದೇ ಆರ್ ಗೋಯಿಂಗ್ ಟು ಓಕೆ ಲೈಕ್ ಸೀಕ್ ದ ಜಾಬ್, ದೇ ಆರ್ ದ ಜಾಬ್ ಸರ್ಚರ್ಸ್. ಆ ಜಾಬಿಗೆ ಹುಡುಕ್ತಾ ಇರೋರಿಗೆ ಮತ್ತೆ ಯಾರಿಗೆ ಜಾಬ್ ಕ್ಯಾಂಡಿಡೇಟ್ಸ್ ಬೇಕಾಗಿರ್ತಾರ, ಲೈಕ್ ಎಂಪ್ಲಾಯರ್ಸ್, ಓಕೆ, ಓನರ್ಸ್, ಅಂತವ್ರು ಮತ್ತೆ ಜಾಬ್ ಹುಡುಕೋರಿಗೆ ಇದೇನ್ ಮಾಡತ್ತೆ ಅಂತ ಹೇಳಿದ್ರೆ ಲಿಂಕ್ ಅನ್ನ ಮಾಡುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ರಿಕ್ರೂಟ್ಮೆಂಟ್ ಹಿಯರ್. ನೆಕ್ಸ್ಟ್, ಅ ಪ್ರಾಸೆಸ್ ಆಫ್ ಫೈಂಡಿಂಗ್ ಅಂಡ್ ಅಟ್ರಾಕ್ಟಿಂಗ್ ಕೆಪಬಲ್ ಕ್ಯಾಂಡಿಡೇಟ್ಸ್, ದಟ್ ಮೀನ್ಸ್ ಅಪ್ಲಿಕೆಂಟ್ಸ್ ಫಾರ್ ಎಂಪ್ಲಾಯ್ಮೆಂಟ್. ಸೊ ಇದು ಒಂದು ಪ್ರಾಸೆಸ್ ಎಂತದಂತ ಹೇಳಿದ್ರೆ, ಫೈಂಡಿಂಗ್ ಅಂಡ್ ಅಟ್ರಾಕ್ಟಿಂಗ್ ಕೆಪಬಲ್ ಅಪ್ಲಿಕೆಂಟ್ಸ್ ಅಂದ್ರೆ ಅವರಲ್ಲಿ ಒಂದು ಕ್ವಾಲಿಟಿ ಇರುತ್ತೆ, ಒಳ್ಳೆ ಗುಣ ಇರುತ್ತೆ ಕೆಲಸ ಮಾಡೋದು, ಆ ಪರ್ಟಿಕ್ಯುಲರ್ ಅಂತ ಕ್ಯಾಂಡಿಡೇಟ್ಸ್ಗೆ ಹುಡುಕೋದು, ಹುಡುಕದಷ್ಟೇ ಅಲ್ಲ ಅವರಿಗೆ ಅಟ್ರಾಕ್ಟ್ ಮಾಡೋದು. ಇದಕ್ಕೆ ನಾವೇನಂತ ಕರಿತೀವಿ, ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ರಿಕ್ರೂಟ್ಮೆಂಟ್ ಹಿಯರ್. ಸೊ ಸ್ಟೂಡೆಂಟ್ಸ್, ಇನ್ ಸಿಂಪಲ್,
Recruitment is a process of searching the candidates for the employment and stimulating them to apply for the job in the organization. That means it is a process of identifying, searching, that means discovering, finding the candidate for the particular job in the organization. Not only finding them, also motivating or encouraging them to apply for the job in an organization is called as recruitment over here. And the meaning of recruitment says it is the activity that links, that means it connects the employers and employees. So here employees in the sense the job seekers, one who is searching for the job and one who is searching for the candidate for the job. For these two people, this recruitment process connects together. And a process of finding and attracting capable applicants for employment. So employment in the sense for the job of a particular job, here it is the process of finding and attracting, not to the simple person, for the capable applicants. One who suits for the particular job, for these kind of people they are, okay, like identifies, not only identifies, that means not only finding, but also attracting them to apply for the particular job. And those candidates will be capable for the particular job. ಜಾಬಿಗೆ ಸ್ಯೂಟ್ ಆಗುವ ಪರ್ಸನಿಗೆ ಹುಡುಕ್ಬೇಕು. ಹುಡುಕೋದು ಅಷ್ಟೇ ಅಲ್ಲ, ಅವನಿಗೆ ಎನ್ಕರೇಜ್ ಮಾಡಬೇಕು, ಅವನಿಗೆ ಅಟ್ರಾಕ್ಟ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು, ನೀ ಈ ಕೆಲಸಕ್ಕೆ ಸೇರಬೇಕು ಅಂತ ಹೇಳಿ. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ವಾಟ್ ವಿ ಕಾಲ್ಡ್ ದಿ ಪ್ರಾಸೆಸ್ ಆಫ್ ರಿಕ್ರೂಟ್ಮೆಂಟ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ರಿಕ್ರೂಟ್ಮೆಂಟ್ ಹಿಯರ್ ನೌ. ನೌ ಓಕೆ, ವಿ ವಿಲ್ ಮೂವ್ ಆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದ ರಿಕ್ರೂಟ್ಮೆಂಟ್ ಸೋರ್ಸಸ್. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಇಂದ ಸೋರ್ಸಸ್ ಇದಾವೆ, ಹಾಗಾದ್ರೆ ಏನು? ಸೊ ಇಲ್ಲಿ ನಾನು ಇವಾಗ ಹುಡುಕ್ಬೇಕು, ಐಡೆಂಟಿಫೈ ಮಾಡ್ಬೇಕು, ಸರ್ಚ್ ಮಾಡ್ಬೇಕು ಕ್ಯಾಂಡಿಡೇಟ್ ಗೆ. ಸೊ ಯಾವ ತರ ಎಲ್ಲ ನಾನು ಹುಡುಕ್ಬೇಕು, ದಟ್ ಈಸ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಅಂಡ್ ದೇರ್ ಮೇ ಬಿ ಅ ಟೂ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್ ಸೋರ್ಸಸ್, ದೋಸ್ ಆರ್ ದ ಇಂಟರ್ನಲ್ ಸೋರ್ಸಸ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ಈಗ ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋರು ಬೇಕು, ಹಾಗಾಗಿ ನಾನು ಅವರಿಗೆ ಹುಡುಕ್ಬೇಕು, ರಿಕ್ರೂಟ್ ಮಾಡಬೇಕು, ಆಯ್ತಾ? ಅವರಿಗೆ ಸರ್ಚ್ ಮಾಡ್ಬೇಕು. ಸರ್ಚ್ ಮಾಡ್ಬೇಕಂತ ಹೇಳಿದ್ರೆ ಎರಡು ಸೋರ್ಸಸ್ ಇರುತ್ತೆ ಸರ್ಚ್ ಮಾಡಕ್ಕೆ, ಒಂದು ಇಂಟರ್ನಲ್ ಸೋರ್ಸಸ್, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸಸ್. ಓಕೆ, ಫಸ್ಟ್ ವಿಲ್ ನ್ಯೂ ಅಬೌಟ್ ದ ಇಂಟರ್ನಲ್ ಸೋರ್ಸಸ್, ಯಾವ್ದೆಲ್ಲ ಇಂಟರ್ನಲ್ ಸೋರ್ಸಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂಡ್ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಫಸ್ಟ್ ಒನ್, ದಟ್ ಈಸ್ ಇಂಟರ್ನಲ್ ಸೋರ್ಸಸ್. ದಿಸ್ ಇನ್ವಾಲ್ವ್ಸ್ ರಿಕ್ರೂಟಿಂಗ್ ಕ್ಯಾಂಡಿಡೇಟ್ಸ್ ವಿತ್ ಇನ್ ಆನ್ ಆರ್ಗನೈಸೇಷನ್ ಟು ಫಿಲ್ ದ ವೇಕೆನ್ಸೀಸ್. Unlike external sources, companies fill the positions through references of internal employees or current employees. Promotions for higher positions or current employees' promotion for higher positions. So students, here internal sources in the sense of finding the candidates inside the organization, that is within an organization. ನಮ್ದು ಒಂದು ಕಂಪನಿ ಬಿಸ್ನೆಸ್ ಒಳಗಡೆನೆ ನಾವೇನ್ ಮಾಡೋದು ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ಸ್ ಹುಡುಕೋದು ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ. ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್, ನಂದು ಕಂಪನಿಗೆ ಒಂದು ಸೇಲ್ಸ್ ಮ್ಯಾನೇಜರ್ ಬೇಕು ಅಂತ ತಿಳ್ಕೊಳ್ಳಿ. ಆ ಸೇಲ್ಸ್ ಮ್ಯಾನೇಜರ್ಗೆ ನಾನು ಹೊರಗಡೆಯಿಂದ ಹುಡುಕೋದಿಲ್ಲ, ಓಕೆ, ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ಗೆ ನಾನು ಸರ್ಚ್ ಮಾಡೋದಿಲ್ಲ. ಇಂಟರ್ನಲ್ ಸೋರ್ಸಸ್ ಅಂತ ಹೇಳಿದ್ರೆ, ನನ್ನ ಕಂಪನಿ ಒಳಗೆ ಅವನಿಗೆ ಹುಡುಕೋದು, ಓಕೆ, ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ ಏನ್ ಮಾಡೋದು ಅಂತ ಹೇಳಿದ್ರೆ, ಓಕೆ, ಆ ಕಂಪನಿಯಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಮೊದಲಿಂದ, ಅಂತ ಪರ್ಸನ್ಗೆ ನಾನು ಏನ್ ಮಾಡೋದು, ಆ ಪೊಸಿಷನ್ಗೆ ಫಿಲ್ ಮಾಡೋದು, ಮ್ಯಾನೇಜರ್ ಪೊಸಿಷನ್ಗೆ. ಸೊ ಇಂಟರ್ನಲ್ ಸೋರ್ಸಸ್ ಇನ್ ದ ಸೆನ್ಸ್ ಫೈಂಡಿಂಗ್ ಆರ್ ಸರ್ಚಿಂಗ್ ದ ಕ್ಯಾಂಡಿಡೇಟ್ ವಿತ್ ಇನ್ ಆನ್ ಆರ್ಗನೈಸೇಷನ್. ಸೊ ಯಾವ್ದೆಲ್ಲ ಇಂಟರ್ನಲ್ ಸೋರ್ಸಸ್ ಅಂತ ಬರುತ್ತವೆ ಅಂತ ನೋಡೋಣ. ಸೊ ದ ಫಸ್ಟ್ ಒನ್, ದಟ್ ಈಸ್ ಅ ಟ್ರಾನ್ಸ್ಫರ್. ಸೊ ಫಸ್ಟ್ ಇಂಟರ್ನಲ್ ಸೋರ್ಸಸ್ ಈಸ್ ಅ ಟ್ರಾನ್ಸ್ಫರ್. ಓಕೆ, ಟ್ರಾನ್ಸ್ಫರ್ ಇನ್ ದ ಸೆನ್ಸ್, ಸೊ ಇಲ್ಲಿ ನಾವು ನೀವು ಒಂದು ಪಿಕ್ಚರ್ ಅಲ್ಲಿ ನೋಡಬಹುದು, ರೈಟ್? ಸೊ ವೇರ್ ದ ಎಂಪ್ಲಾಯೀಸ್ ಆರ್ ಚೇಂಜಿಂಗ್ ದೇರ್, ಓಕೆ, ಲೈಕ್ ಪ್ಲೇಸಸ್, ನಾಟ್ ಪೊಸಿಷನ್. ಪೊಸಿಷನ್ ಚೇಂಜ್ ಮಾಡ್ತಿಲ್ಲ, ಜಸ್ಟ್ ಸೇಮ್ ಇದೆ ಪೊಸಿಷನ್ಸ್, ಬಟ್ ಅವ್ರದ್ದು ಪ್ಲೇಸಸ್ ಅನ್ನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಚೇಂಜಸ್ ಮಾಡ್ತಾ ಇದಾರೆ. ಅ ಟ್ರಾನ್ಸ್ಫರ್ ಈಸ್ ಅ ಚೇಂಜ್ ಇನ್ ಜಾಬ್ ಅಸೈನ್ಮೆಂಟ್. ಇಟ್ ಡಸ್ ನಾಟ್ ಇಂಪ್ಲೈಸ್ ಎನಿ ಪ್ರಮೋಷನ್ ಆರ್ ಡಿಮೋಷನ್.
any change in the status or responsibilities of employees. So students, it is a change in the job assignment anta helidre avurdu job enirutalla aa job in the assignment anna change martare place anna change martare. For example, ivattu nanu okay Harihar branch alli kelsa maartta idini ant helkoli, next ondu 5 days aadmele nanige en maartare Davanagere branch alli kelsa madak haaktare. ಬಟ್ ಇಲ್ಲಿ ನಂದು ಪೊಸಿಷನ್ ಚೇಂಜ್ ಆಗ್ತಿಲ್ಲ, ಸ್ಯಾಲ್ರಿ ಚೇಂಜ್ ಆಗ್ತಿಲ್ಲ, ಸ್ಟೇಟಸ್ ಚೇಂಜ್ ಆಗ್ತಿಲ್ಲ, ಸೇಮ್ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನನಗೆ ಏನ್ ಮಾಡ್ತಾರೆ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ದನ್ ಟ್ರಾನ್ಸ್ಫರ್. ಸೊ ಇದು ಇಂಟರ್ನಲ್ ಆರ್ಗನೈಸೇಷನ್ ಅಲ್ಲಿ ಮಾಡಬಹುದು. ಇವಾಗ ನಾನು ಏನಂತ ಹೇಳಿದ್ರೆ, ಲೈಕ್ ನಂದೇ ಕಂಪನಿಯಲ್ಲಿ ಎರಡು ಬ್ರಾಂಚಸ್ ಇರ್ತವೆ, ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ ಗೆ ನನಗೆ ಕಳಿಸ್ತಾರೆ, ಅದಕ್ಕೆ ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಫರ್ ಇಸ್ ಅ ಚೇಂಜ್ ಇನ್ ದ ಜಾಬ್ ವೇರ್ ದ ನ್ಯೂ ಜಾಬ್ ಈಸ್ ಸಬ್ಸ್ಟೆನ್ಸ್ ಓಕೆ ಸಬ್ಸಿಸ್ಟೆಂಟ್ಲಿ ಈಕ್ವಲ್ ಟು ದ ಓಲ್ಡ್ ಇನ್ ಟರ್ಮ್ಸ್ ಆಫ್ ಪೇ, ಸ್ಟೇಟಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ದ ರೆಸ್ಪಾನ್ಸಿಬಿಲಿಟೀಸ್, ಸ್ಟೇಟಸ್, ಪೊಸಿಷನ್ಸ್, ಪವರ್, ಅಥಾರಿಟಿ ವಿಲ್ ಬಿ ದ ಸೇಮ್, ಬಟ್ ಚೇಂಜ್ ಇನ್ ದ ಜಾಬ್ where the new job is substantially equal to the old in terms of pay. Next, one more sources. Okay, by seeing this picture we can see he is changing his position from lower to high level. Lower level in the high level ge avana position anna change martta idane. Idikke enanta kareethivi naavu, promotion anta kareethivi. So idu second source. Okay, first source yavudaitu internal alli transfer, idu second source, that is promotion. So promotion is the resignment of a higher level job to an internal employee with a delegation of responsibilities and authorities required to an internal employee with a delegation of responsibilities and authorities required to perform the higher job and normally with a higher pay. So students, you can see the picture, he is jumping from a small chair to a large chair. That means changing the position from a lower level to higher level. In the lower level, for example, I'll give us example for the promotion. So ivanu enagirtane anta helidre, first ge simple agi ond assistant manager agirtane. Assistant manager ge navu en martivi company alli anta helidre, avanige higher level kodtivi, manager anna martivi. ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಇಂದ ಮ್ಯಾನೇಜರ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನ ಪೊಸಿಷನ್ ಅನ್ನ ಚೇಂಜ್ ಆಗ್ತಿದೆ ಫ್ರಮ್ ಲೋಯರ್ ಲೆವೆಲ್ ಟು ಹೈಯರ್ ಲೆವೆಲ್. ಬರೀ ಲೆವೆಲ್ಸ್ ಅಷ್ಟೇ ಚೇಂಜ್ ಆಗೋದಿಲ್ಲ ಇಲ್ಲಿ, ಅದ್ರ ಜೊತೆ ಏನೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಅವನ ಸ್ಟೇಟಸ್, ಅವನ ಅಥಾರಿಟಿ, ಅವನ ರೆಸ್ಪಾನ್ಸಿಬಿಲಿಟಿ, ಅವನ ಸ್ಯಾಲ್ರಿ ಅಂತ ಹೇಳಿದ್ರೆ ಪೇ ಸ್ಕೇಲ್, ಎಲ್ಲದೂ ಕೂಡ ಚೇಂಜಸ್ ಆಗ್ತವೆ ಲೋಯರ್ ಲೆವೆಲ್ ಇಂದ ಹೈಯರ್ ಲೆವೆಲ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಡೆಲಿಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ ಅಂತ ಇದೆ. So already I have explained you about delegation andre gottide nimige anta helidre, transfer of authorities and responsibilities from lower level to higher level. So alli higher level position alli yaar irutaralla avrige nave en madadu anta helidre, authority anna transfer madadu, matte transfer of authority from subordinates to superior or superior to subordinates. So top level managers yaar irutaralla avru ivrige ond authority anna submit maadi ond position anna kodtare. So transfer, we can say the delegation of authority, transfer of authority from superior to subordinate or from higher level to lower level. So ee ondu position anna increase aagtide, hagagi avan okay like for example assistant manager inda avanu manager aagtane. So yaar manager irutaralla modle, aa manager yen aagtane anta helidre matte director aagtane, avunkinta superior level ge hogtane. So hagagi ivan yen superior hogtane, avan authority ivanige kotti hogtane manager ge. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೇಟಸ್, ರೆಸ್ಪಾನ್ಸಿಬಿಲಿಟೀಸ್, ಪವರ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಹೈಯರ್ ಲೆವೆಲ್ಗೆ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅ ಪ್ರೊಮೋಷನ್ ಹಿಯರ್. ಸೊ ಸ್ಟೂಡೆಂಟ್ಸ್, ಹಿಯರ್ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದ ರಿಕ್ರೂಟ್ಮೆಂಟ್ ಮೀನಿಂಗ್ ಡೆಫಿನೇಷನ್ ಅಂಡ್ ಅಂಡರ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂಡ್ ವಿ ನೀಡ್ ಟು ನೋ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದೀಸ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಈ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಮಾಡೋದಕ್ಕಿಂತ ಏನೆಲ್ಲ ನಮಗೆ ಓಕೆ ಲೈಕ್ ಅಡ್ವಾಂಟೇಜಸ್ ಅನ್ನ ಓಕೆ ನಮಗೆ ಏನೆಲ್ಲ ಅಡ್ವಾಂಟೇಜಸ್ ಅನ್ನ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿ ಸಪೋಸ್ ಟು ಓಕೆ ಡಿಸ್ಕಸ್. ಸೊ ನೆಕ್ಸ್ಟ್ ಕ್ಲಾಸ್ ಓಕೆ ನಾನು ತಗೊಳ್ತೀನಲ್ಲ ಅಲ್ಲಿವರೆಗೆ ಯು ಜಸ್ಟ್ ಐಡೆಂಟಿಫೈ, ನೀವು ಐಡೆಂಟಿಫೈ ಮಾಡಿ ಏನೆಲ್ಲ ಇದರಿಂದ ನಮಗೆ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬಿಟ್ಟು.
So, students, I request you all, to prepare for your assessment exams. Thank you for listening this class. Thank you. Have a nice day.